ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಶುದ್ಧ ಕುಡಿಯುವ ನೀರಿನ ಟ್ಯಾಂಕರ್ ತುಂಬುವುದಕ್ಕೆ ಹೈ ಡ್ರಾಮಾ. ಹೊಸಪೇಟೆ ನಗರಸಭೆ ಕಮಿಷನರ್ಗೆ ಬೆಂಬಲಿಗರ ತರಾಟೆ. ರಾಜಕೀಯ ಮಾಡ್ತೀರಾ ಅಂತ ಶಾಸಕ ಗವಿಯಪ್ಪಗೆ ಖುದ್ದು ಆನಂದ್ ಸಿಂಗ್ ರಿಂದಾನು ಫೋನ್ನಲ್ಲಿ ಗ್ಲಾಸ್. ಎಲ್ಲಾ ಕಡೆ ರೇಪ್ ದರೋಡೆ, ರೇವ್ ಪಾರ್ಟಿ, ಲಾಂಗ್ ಹಿಡಿದು ವಾರ್ಗಳಾಗ್ತಿವೆ. ಸ್ಕೂಲ್ಗೆ ಹೋದ ಹೆಣ್ಮಕ್ಳು ವಾಪಸ್ ಬರ್ತಾರೋ ಇಲ್ವೋ ಎಂಬ ಸ್ಥಿತಿ. ಗೃಹ ಸಚಿವರು ಬಿಟ್ಟು ಬೇರೆಯವರು ಅಧಿಕಾರ ನಡೆಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಲೂಟಿ ಬೆಂಗಳೂರು ಮಾಡಿದ್ದಾರೆ. ಕಳೆದ ವಾರ ಸುರಿದ ಮಳೆಗೆ ಜನ ಹೋಟೆಲ್ಗೆ ಹೋಗಿ ವಾಸ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ. ಸಂತ್ರಸ್ತೆಯರಿಗೆ ತೊಂದರೆಯಾದಂತೆ ರಕ್ಷಣೆ ಕೊಡ್ತೀವಿ, ಅವರನ್ನ ಒತ್ತಾಯ ಮಾಡಿ ಬೇರೆ ರೀತಿ ನಡೆಸಿಕೊಳ್ಳೋಕೆ ಬಿಡಲ್ಲ. ಪೆನ್ಡ್ರೈವ್ ಹಗರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಮಿನರಲ್ ವಾಟರ್ ಬಾಟಲ್ ತಗೊಂಡ್ರೆ ಸ್ಪೈಡರ್ ಫ್ರೀ. ಯಾದಗಿರಿಯ ಸ್ಪ್ಲಾಶ್ ಕಂಪನಿಯ ವಾಟರ್ ಬಾಟಲ್ನಲ್ಲಿ ಜೇಡ ಪತ್ತೆ. ಕಂಪನಿ ಗೋದಾಮಿಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಪರಿಶೀಲನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ.